ಅಮ್ಮನನ್ನ ಕಳೆದುಕೊಂಡಂತಹ ಸುದೀಪ್ ಭಾವುಕರಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಸೊ ಸುದೀಪ್ ಅವರು ಭಾವುಕ ಪತ್ರ ಬರೆದಿದ್ದಾರೆ ನನ್ನ ಪಕ್ಕದಲ್ಲಿಯೇ ಇದ್ದ ಮಾನವ ರೂಪದ ನಿಜವಾದ ದೇವರು ನನಗೆ ಹಬ್ಬ ಅಂದರೆ ಅದು ನನ್ನ ತಾಯಿ ನನ್ನ ಮೊದಲ ಅಭಿಮಾನಿ ಹಿತೈಷಿ ಆ ಎಲ್ಲ ಸುಂದರ ಘಳಿಗೆಗಳು ನೆನಪು ಮಾತ್ರ ನನ್ನ ಸಂಕಟ ಹಂಚಿಕೊಳ್ಳಲು ನನ್ನಲ್ಲಿ ಪಥಗಳಿಲ್ಲ ಅವರಿಲ್ಲದ ಶೂನ್ಯವನ್ನ ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಯಿತು ಅಂತ ಸುದೀಪ್ ಅವರು ಭಾವುಕರಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಅವರಿಲ್ಲದ ಶೂನ್ಯವನ್ನ ಒಪ್ಪಿಕೊಳ್ಳಲು ಆಗುತ್ತಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಘಟ್ಟ ಬಂದೇ ಬರುತ್ತೆ ಕೆಲವರಿಗೆ ಬೇಗ ಬರುತ್ತೆ ಕೆಲವರಿಗೆ ತಡವಾಗಿ ಬರುತ್ತೆ ಸುದೀಪ್ ಭಾವುಕ ಪತ್ರ ನನ್ನ ತಾಯಿ ಯಾವುದೇ ಪಕ್ಷಪಾತವಿಲ್ಲದ ಅತ್ಯಂತ ಪ್ರೀತಿಯ ಕ್ಷಮಿಸುವ ಕಾಳಜಿ ವಹಿಸುವ ಮತ್ತು ಪ್ರೀತಿಯನ್ನ ಕೊಡುವ ನನ್ನ ಬದುಕಿನಲ್ಲಿ ಮೌಲ್ಯಯುತವಾದದನ್ನು ತೋರಿಸಿದ ಮತ್ತು ಯಾವಾಗಲೂ ಅದನ್ನು ಪಾಲಿಸುವ ಮೌಲ್ಯವನ್ನು ಹೇಳಿಕೊಟ್ಟ ಜೀವವದು ಬದುಕಿನಲ್ಲಿ ನನ್ನ ಪಕ್ಕದಲ್ಲಿಯೇ ಇದ್ದ ಮಾನವ ರೂಪಕದ ನಿಜವಾದ ದೇವರಾಗಿದ್ದರು ನನ್ನಮ್ಮ ನನಗೆ ಹಬ್ಬ ಅಂದರೆ ಅದು ನನ್ನ ತಾಯಿ ನನ್ನ ಮೊದಲ ಅಭಿಮಾನಿ ಹಿತೈಷಿ ಎಲ್ಲವೂ ಅವರಾಗಿದ್ದರು ಕೆಟ್ಟ ಕೆಲಸವನ್ನೂ ಇಷ್ಟಪಟ್ಟವರು ಒಳ್ಳೆಯ ಕೆಲಸ ಮಾಡಿದಾಗ್ಲಂತೂ ಬೆನ್ನು ತಟ್ಟಿ ಸಂಭ್ರಮಿಸಿದವರು ಈಗ ಆ ಎಲ್ಲ ಸುಂದರ ಗಳಿಗೆಗಳು ನೆನಪು ಮಾತ್ರ ನಾನೀಗ ಅನುಭವಿಸುತ್ತಿರುವ ಸಂಕಟವನ್ನು ಹಂಚಿಕೊಳ್ಳಲು ನನ್ನಲ್ಲಿ ಪದಗಳಿಲ್ಲ ಅವರಿಲ್ಲದ ಶೂನ್ಯವನ್ನ ಒಪ್ಪಿಕೊಳ್ಳಲು ಆಗ್ತಾ ಇಲ್ಲ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲವೂ ಬದಲಾಗ್ಹೋಯಿತು ಪ್ರತಿನಿತ್ಯವೂ ನನ್ನ ಮೊಬೈಲ್ಗೆ ಬೆಳಗ್ಗೆ ಐದು ಮೂವತ್ತಕ್ಕೆ ಮೊದಲ ಮೆಸೇಜ್ ಬರೋದು ಅದು ನನ್ನ ತಾಯಿಯಿಂದಲೇ ಗುಡ್ ಮಾರ್ನಿಂಗ್ ಕಂದ ಅಂತ ಅಮ್ಮನಿಂದ ನನಗೆ ಕೊನೆಯ ಸಂದೇಶ ಬಂದಿದ್ದು ಅಕ್ಟೋಬರ್ ಹದಿನೆಂಟರಂದು ಮಾರನೆಯ ದಿನ ಬೆಳಗ್ಗೆ ನಾನು ಬಿಗ್ ಬಾಸ್ ಮನೆಯ ಸೆಟ್ನಲ್ಲಿದ್ದೆ ಅಂದು ಅಮ್ಮನ ಸಂದೇಶ ನನಗೆ ತಲುಪಲೇ ಇಲ್ಲ ಕಳೆದ ಹಲವು ವರ್ಷಗಳಿಂದ ನಾನು ಯಾವತ್ತೂ ಸಂದೇಶವನ್ನು ಮಿಸ್ ಮಾಡಿಕೊಂಡವನಲ್ಲ ಇದೇ ಮೊದಲ ಬಾರಿಗೆ ಅಮ್ಮ ಸಂದೇಶವನ್ನು ಕಳಿಸಲಿಲ್ಲ ನಾನೇ ಅಮ್ಮನ ಮೊಬೈಲ್ಗೆ ಸಂದೇಶ ಕಳುಹಿಸಿದೆ ಕರೆ ಮಾಡಿ ಈ ಕುರಿತು ವಿಚಾರಿಸೋಣ ಅಂದರೆ ಬಿಗ್ ಬಾಸ್ ಚಿತ್ರೀಕರಣದ ಒತ್ತಡದಲ್ಲಿದ್ದೆ ಹಾಗಾಗಿ ಸಾಧ್ಯವಾಗಲಿಲ್ಲ ಶನಿವಾರದ ಬಿಗ್ ಬಾಸ್ ಎಪಿಸೋಡ್ ಚಿತ್ರೀಕರಣಕ್ಕಾಗಿ ಇನ್ನೇನು ವೇದಿಕೆಯ ಮೇಲೆ ಹತ್ತಬೇಕು ಎನ್ನುವಷ್ಟರಲ್ಲಿ ಅಮ್ಮನಿಗೆ ಹುಷಾರಿಲ್ಲದ ಅವರು ಆಸ್ಪತ್ರೆಗೆ ಸೇರಿದ ಸಂದೇಶ ಬಂತು ಕೂಡಲೇ ಸಹೋದರಿಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡು ಅಂತ ನಾನು ಸ್ಟೇಜ್ ಮೇಲೆ ಹತ್ತಿದೆ ನಾನು ಚಿತ್ರೀಕರಣದಲ್ಲಿ ಇರುವಾಗಲೇ ಅಮ್ಮನ ಆರೋಗ್ಯ ಸ್ಥಿತಿ ಗಂಭೀರ ಅಂತ ನನ್ನ ತಂಡದವರು ತಿಳಿಸಿದರು ಎಂತಹ ಅಸಹಾಯಕ ಸ್ಥಿತಿ ನನ್ನದು ಮೊದಲ ಬಾರಿಗೆ ಇಂಥದ್ದೊಂದು ಸನ್ನಿವೇಶ ನನಗೆ ಎದುರಾಗಿದ್ದು ಶೂಟಿಂಗ್ ಮಾಡುತ್ತಿರುವಾಗಲೇ ನನ್ನ ತಲೆಯಲ್ಲಿ ಹಲವಾರು ವಿಷಯಗಳು ಚಲಿಸುತ್ತಿದ್ವು ಸಾಕಷ್ಟು ಭಯ ಇತ್ತು ಶನಿವಾರದ ಎಪಿಸೋಡ್ ಮುಗಿಸಲೇಬೇಕು ಎನ್ನುವ ಒತ್ತಡ ಕೂಡ ಇತ್ತು ಎಲ್ಲವನ್ನೂ ನಿಭಾಯಿಸಬೇಕಿತ್ತು ಮನಸ್ಸನ್ನ ಶಾಂತ ಚಿತ್ತಕ್ಕೆ ತಂದು ಶನಿವಾರದ ಎಪಿಸೋಡ್ ಮುಗಿಸಿಕೊಟ್ಟೆ ಈ ಎಲ್ಲವೂ ಸಾಧ್ಯವಾಗಿದ್ದು ನನ್ನ ತಾಯಿ ಹೇಳಿಕೊಟ್ಟ ಪಾಠದಿಂದ ಎಲ್ಲ ಒತ್ತಡವನ್ನೂ ನಿಭಾಯಿಸಿಕೊಂಡು ಶನಿವಾರದ ಎಪಿಸೋಡ್ ಮುಗಿಸಿಕೊಟ್ಟು ಕೂಡಲೇ ಆಸ್ಪತ್ರೆಯತ್ತ ಧಾವಿಸಿದೆ ನಾನು ಆಸ್ಪತ್ರೆ ತಲುಪುವ ಮುನ್ನವೇ ಅಮ್ಮನನ್ನ ವೆಂಟಿಲೇಟರ್ನಲ್ಲಿ ಇರಿಸಿ ಚಿಕಿತ್ಸೆ ನೀಡ್ತಾ ಇದ್ರು ಅತ್ಯಂತ ನೋವಿನ ಸಂಗತಿ ಎಂದರೆ ನನ್ನ ತಾಯಿ ಪ್ರಜ್ಞೆಯಲ್ಲಿರುವಾಗ ಕೊನೆಯ ಬಾರಿಗೆ ಅವರನ್ನು ನೋಡೋದಕ್ಕೆ ಆಗ್ಲೇ ಇಲ್ಲ ಅವರು ಕೊನೆಯುಸಿರು ಎಳೆಯುವ ಮುನ್ನ ಅಮ್ಮ ನೋವಿನಲ್ಲೇ ಸಾಕಷ್ಟು ಹೋರಾಡ್ತಾ ಇದ್ಲು ಕೆಲವೇ ಕೆಲವು ಗಂಟೆಗಳಲ್ಲಿ ಏನೆಲ್ಲ ಬದಲಾವಣೆಯಾಗಿದ್ವು ಅಮ್ಮ ಇಲ್ಲ ಅನ್ನೋದು ಸತ್ಯ ಆದರೆ ವಾಸ್ತವವನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಮೊನ್ನೆಯಷ್ಟೇ ಚಿತ್ರೀಕರಣಕ್ಕೆ ಹೊರಡುವ ಮುನ್ನ ಬಿಸಿ ಅಪ್ಪುಗೆಯೊಂದನ್ನು ಕೊಟ್ಟು ಕಳಿಸಿದರು ಕೆಲವೇ ಕೆಲವು ಗಂಟೆಗಳಲ್ಲಿ ಇಲ್ಲವಾದರು ನಾನು ನನ್ನ ತಾಯಿಯನ್ನು ಕಳೆದುಕೊಂಡಿದ್ದೇನೆ ಈ ಮಂಗಳಕರ ದಿನವು ಪ್ರಕೃತಿಯು ಈ ಭೂಮಿಯಿಂದ ತಾಯಿಯನ್ನ ಕರೆದುಕೊಂಡು ಹೋಗಿದೆ ಅಂತ ಸಮಾಧಾನಿಸಿಕೊಳ್ಳುವೆ ನನ್ನ ಬದುಕಿನ ಅತ್ಯಂತ ಬೆಲೆ ಬಾಳುವ ಮುತ್ತೊಂದು ನನ್ನಿಂದ ಜಾರಿಕೊಂಡಿದೆ ನನ್ನ ತಾಯಿ ಶಾಂತಿಯಿಂದಲೇ ತುಂಬಿರೋ ಮಡಿಲನ್ನ ಸೇರಿದ್ದಾರೆ ಅಂತ ಭಾವಿಸುತ್ತೇನೆ ಅಮ್ಮನಿಗೆ ಗೌರವ ಸಲ್ಲಿಸಲು ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ನಾನು ಋಣಿ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದು ನಿಜವಾಗಿಯೂ ನಿಮ್ಮೆಲ್ಲರ ಕರುಣೆಯಾಗಿತ್ತು ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಕೋರಿದ ಎಲ್ಲರಿಗೂ ಧನ್ಯವಾದಗಳು ಅಮ್ಮ ಚೆನ್ನಾಗಿ ವಿಶ್ರಾಂತಿ ಪಡೆಯಿರಿ ನಾನು ನಿಮ್ಮನ್ನು ಸದಾ ಪ್ರೀತಿಸುತ್ತೇನೆ ಮತ್ತು ಅಮೂಲ್ಯವಾದದ್ದನ್ನು ಕಳೆದುಕೊಂಡಿದ್ದೇನೆ ದೀಪು ಸಹೋದ್ಯೋಗಿ ಫಿಲ್ಮ್ ಬಿರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಧನು ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗಿಂತಲೂ ಮಿಗಿಲಾಗಿರೋದೇ ತಾಯಿ ತಾಯಿಯ ಈ ವಿಚಾರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥ ಸುದೀಪ್ ಅವರು ನೋಡ್ತಾ ಇದ್ದಾಗ ಪ್ರತಿಯೊಬ್ಬರೂ ಜೀವನದಲ್ಲಿ ಆಗಿರುವಂಥ ಘಟನೆಗಳು ಆ ಕ್ಷಣಗಳು ಹಾಗೆ ಮೆಲುಕಾಗ್ತಾ ಹೋಗ್ಬಿಡುತ್ತೆ ಆ ಕ್ಷಣಗಳ ನೆನಪಾಗ್ತಾ ಹೋಗ್ಬಿಡುತ್ತೆ ತುಂಬಾ ಭಾವುಕರಾಗಿಯೇ ಈ ಪತ್ರವನ್ನ ಬರೆದಿದ್ದಾರೆ ಸದ್ಯಕ್ಕೆ ಹೇಗಿದ್ದಾರೆ ಹೇಗೆ ಪರಿಸ್ಥಿತಿ ಸುದೀಪ್ ಅವರದ್ದು ಎಸ್ ಅರುಣ್ ಈಗಾಗಲೇ ಏನಂದ್ರೆ ನಟ ಸುದೀಪ್ ಅವರು ತಮ್ಮ ತಾಯಿಯ ಬಗ್ಗೆ ಸಾಕಷ್ಟು ಬಾರಿ ವೇದಿಕೆಗಳಲ್ಲಿ ಸಾಕಷ್ಟು ಬಾರಿ ಅವರ ತಾಯಿ ಬಗ್ಗೆ ತಾಯಿಯ ಒಂದು ಒಂದು ಪ್ರೀತಿಯ ಬಗ್ಗೆ ಹೇಳ್ತಾನೆ ಬಂದಿದ್ದರು ಅದೇ ರೀತಿಯಾಗಿ ಇವತ್ತು ಒಂದು ಭಾವುಕವಾದಂಥ ಪೋಸ್ಟನ್ನು ಬರೆದಿರ್ತಕ್ಕಂಥದ್ದು ಯಾಕಂದರೆ ಪ್ರತಿ ಸರಿ ಅವರು ಮನೆಗೆ ಮನೆಯಿಂದ ಶೂಟಿಂಗಿಗೆ ಹೋಗುವಂಥ ಸಂದರ್ಭದಲ್ಲೇ ಆಗಲಿ ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭದಲ್ಲೇ ಆಗಲಿ ಯಾವುದೇ ರೀತಿಯಾದಂಥ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದೇ ಹೋಗ್ತಾ ಇದ್ದರು ಮನೆಯಿಂದ ತೆರಳುತ್ತಾ ಇದ್ದರು ಜೊತೆಗೆ ಪ್ರತಿ ಯಾವ ಏನೇ ಮಿಸ್ ಆದರೂ ಪ್ರತಿದಿನ ಆ ತಾಯಿಯಿಂದ ಬರ್ತಕ್ಕಂಥ ಒಂದು ಮೆಸೇಜ್ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ವರ್ಷಗಳಿಂದ ಸುದೀಪ್ ಅವರ ತಾಯಿಯಿಂದ ಬೆಳಗ್ಗೆ ಐದೂವರೆಗೆ ಏನೇ ಮಿಸ್ ಆದರೂ ಬೆಳಗ್ಗೆ ಐದೂವರೆಗೆ ಅವರ ಒಂದು ಸಂದೇಶ ಬರ್ತಾ ಇತ್ತು ಗುಡ್ ಮಾರ್ನಿಂಗ್ ಕಂದ ಅನ್ನೋದು ಸುದೀಪ್ ಅವರಿಗೆ ಈಗ ಎರಡು ದಿನದಿಂದ ಆ ಮೆಸೇಜ್ ಬರ್ತಾ ಇಲ್ಲ ಸೊ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸುದೀಪ್ ಅವರು ತಮ್ಮ ತಾಯಿಯನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಸನ್ನಿವೇಶಗಳಲ್ಲಿ ಈಗ ಅವರು ಅವರ ತಾಯಿಯನ್ನ ಮಿಸ್ ಮಾಡ್ಕೊಂಡ ಸಂದರ್ಭದಲ್ಲಿ ಈಗಾಗಲೇ ಅವರು ತಮ್ಮ ತಾಯಿಯ ಬಗ್ಗೆ ಈಗ ಭಾವುಕವಾದಂಥ ಪೋಸ್ಟನ್ನು ಬರೆದಿದ್ದಾರೆ ಜೊತೆಗೆ ಮೊನ್ನೆ ಅಷ್ಟೇ ಈಗ ಒಂದು ಕಾರ್ಯಕ್ರಮಕ್ಕೆ ಬಿಗ್ ಏನೊಂದು ಶೂಟಿಂಗ್ ಇತ್ತು ಆ ಒಂದು ಶೂಟಿಂಗಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಬಿಸಿ ಬಿಸಿ ಅಪ್ಪುಗೆಯನ್ನು ಕೊಟ್ಟು ಅಂತ ಕಳಿಸಿರ್ತಕ್ಕಂಥದ್ದು ಅದಾದ ನಂತರ ಈ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಲಾಸ್ಟ್ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ಗುಡ್ ಮಾರ್ನಿಂಗ್ ಕಂದ ಅನ್ನೋದು ಲಾಸ್ಟು ಅದರ ಮಾರನೇ ದಿನ ಶೂಟಿಂಗ್ ಹೋಗ್ತಾರೆ ಅವತ್ತು ಮೆಸೇಜ್ ಬರೋಲ್ಲ ಈ ಒಂದು ಸಂದರ್ಭಗಳನ್ನು ಮತ್ತು ಜೊತೆಗೆ ತಮ್ಮ ಪಕ್ಕದಲ್ಲೇ ಇದ್ದಂಥ ದೇವರೂಪದ ಒಂದು ಮಾನವ ನನ್ನ ತಾಯಿ ಅನ್ನೋದನ್ನು ಕೂಡ ಅವರು ವರ್ಣಿಸಿದ್ದಾರೆ ಜೊತೆಗೆ ತಮ್ಮ ಸಾ ಸಾಕಷ್ಟು ಅವರ ಯಶಸ್ಸುಗಳಲ್ಲಿ ಅವರ ಒಂದು ಬೆನ್ನು ತಟ್ಟಿದ ಬೆನ್ನು ತಟ್ಟಿ ಬೆಳೆಸಿದಂಥವ್ರು ಮತ್ತು ಜೊತೆಗೆ ಅವರಿಗೆ ಮಾರ್ಗದರ್ಶನ ಮಾಡಿದಂಥವ್ರು ಸರಿ ತಪ್ಪುಗಳನ್ನು ತಿದ್ದದಂಥ ತಾಯಿ ಇವತ್ತಿಲ್ಲ ಅನ್ನೋದೇ ಕಲ್ಪನೆ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಊಹಿಸ್ಕೊಳೋಕೆ ಆಗ್ತಾ ಇಲ್ಲ ಎಲ್ಲವೂ ಶೂನ್ಯ ನನ್ನ ತಾಯಿ ಇಲ್ಲ ಆದರೆ ವಾಸ್ತವವನ್ನು ನಾನು ಹೇಗೆ ಸ್ವೀಕರಿಸಬೇಕು ಅನ್ನೋದು ಕೂಡ ಅವರಿಗೆ ತೋಚ್ತಾ ಇಲ್ಲ ಅನ್ನೋದನ್ನು ಅವರು ಒಂದು ಪತ್ರದ ಮೂಲಕ ಬರೆದಕ್ಕೆ ಬರೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ನಿನ್ನೆ ಆ ಒಂದು ಈ ಒಂದು ಕಾರ್ಯ ಕಾರ್ಯದಲ್ಲಿ ಭಾಗಿಯಾದಂಥ ಎಲ್ಲರೂ ಕೂಡ ಗಣ್ಯರು ಬಂದು ಭಾಗ ಭಾಗವಹಿಸಿ ಅವರ ತಾಯಿಗೆ ಗೌರವ ಸೂಚಿಸಿದರು ಅವರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಿರ್ತಕ್ಕಂಥದ್ದು ನಟ ಸುದೀಪ್ ಅವರು ಅರುಣ್ ಓಕೆ ಧನು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಆ ಕ್ಷಣಗಳಿದೆಯಲ್ಲ ಆ ಕ್ಷಣಗಳನ್ನು ಬಹಳ ಕಷ್ಟದ ದಿನಗಳು ಯಾರೇ ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರಗಳು ನಾವು ಬದುಕಿರೋವರೆಗೂ ಕೂಡ ಉತ್ತರಗಳು ಸಿಗೋದಿಲ್ಲ ಎಲ್ಲರೂ ಹೇಳ್ತಾರೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತೇಳಿ ಎಲ್ಲರೂ ಹೇಳ್ತಾರೆ ಧೈರ್ಯ ತಗೋ ಅಂತೇಳಿ ಧೈರ್ಯ ಯಾರೋ ಹೇಳೋದ್ರಿಂದ ಬರೋದಿಲ್ಲ ನಮಗೆ ನಾವೇ ಧೈರ್ಯ ತೊಗೊಂಡೋಗಿ ಬರುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಗಲ್ಲ